ಗುಡ್ ಮಾರ್ನಿಂಗ್ ಕರ್ನಾಟಕ. ಈಗ ಕನ್ನಡ ಪದದಲ್ಲಿ ಏನೆಲ್ಲ ಸ್ಟೋರೀಸ್ ಇದೆ ನೋಡೋಣ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನಲ್ಲಿ ಇರುವಂತಹ ಸುದ್ದಿ, ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸುವಂತಹ ಸುದ್ದಿ. ಕೇಂದ್ರದಿಂದಲೂ ಸಾಲ ಮನ್ನಾ ಅಸ್ತ್ರ. 2019 ಲೋಕಸಭಾ ಚುನಾವಣೆಯನ್ನು ಗೆಲ್ಲಿಕ್ಕೆ ಮೋದಿ ಹೊಸ ಬಾಣ ಹೂಡ್ತಾ ಇದ್ದಾರೆ. ಪಂಚರಾಜ್ಯ ಫಲಿತಾಂಶ ಗೊತ್ತೇ ಇದೆ, ಹಾಗಾಗಿ ಸಾಲ ಮನ್ನಾ ಸೂತ್ರದ ಪಾತ್ರ ಇತ್ತು ಅದರಲ್ಲಿ. ಅದೇ ಸೂತ್ರವನ್ನು ಈಗ ಲೋಕಸಭಾ ಚುನಾವಣೆಯಲ್ಲಿ ಇಟ್ಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು ಮೋದಿ. ಹಾಗಿದ್ರೆ ಎಷ್ಟು ಖರ್ಚು ವೆಚ್ಚಗಳಾಗುತ್ತೆ ಅನ್ನೋದನ್ನು ನೋಡೋದಾದರೆ, 26.3 ಕೋಟಿ ದೇಶಾದ್ಯಂತ ಇರುವಂತಹ ರೈತ ಸಮುದಾಯದ ಮತದಾರರ ಅಂದಾಜು ಸಂಖ್ಯೆ, 50 ಕೋಟಿ ದೇಶದ ಕೃಷಿಕರು ಹಾಗೂ ಅವರ ಕುಟುಂಬದ ಮತದಾರರ ಅಂದಾಜು ಸಂಖ್ಯೆ ಇದೆ. ಹಾಗಾಗಿ ಇಷ್ಟು ಕೋಟಿ ಲೆಕ್ಕದಲ್ಲಿರುವಂತಹ ರೈತರಿಗೆ ಯಾವ ರೀತಿಯಲ್ಲಿ ಸಾಲ ಮನ್ನಾ ಮಾಡಲಿಕ್ಕೆ ಮುಂದಾಗ್ತಾರೆ? RBI ಮೀಸಲು ನಿಧಿಯನ್ನು ಬಳಸಿ ರೈತರ ಬೆಳೆ ಸಾಲ ಮನ್ನಾ ಆಗುತ್ತಾ? ಜೊತೆಗೆ ಇದ್ರ ಬಗ್ಗೆ ಕೇಂದ್ರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಅಂತ CM ವ್ಯಂಗ್ಯ ಕೂಡ ಆಡಿದ್ದಾರೆ. ಆದರೆ ವ್ಯಂಗ್ಯವನ್ನೆಲ್ಲ ಎದುರಿಸುವಂತಹ ಮೋದಿ ಯಾವ ರೀತಿಯಲ್ಲಿ ಚುನಾವಣೆಯ ಹೊಸ್ತಿಲಲ್ಲಿ ಎಂಥ ಅಸ್ತ್ರವನ್ನು ಹೂಡ್ತಾರೆ, ಯಾವ ರೀತಿಯಲ್ಲಿ ರೈತರಿಗೆ ಅದು ಸಹಾಯಕ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ ಫ್ರಂಟ್ ಪೇಜ್ನಲ್ಲಿ, ತಪ್ಪದೆ ಓದಿ. ಇನ್ನು 4ನೇ ಪುಟದಲ್ಲಿ ಬಹಳನೇ ಇಂಟ್ರೆಸ್ಟಿಂಗ್ ಸುದ್ದಿ ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಕ್ರಿಸ್ಮಸ್ ಹತ್ರ ಬರ್ತಾ ಇದೆ ಅಂದರೆ ಕೇಕ್ ಫೆಸ್ಟಿವಲ್ನ ರಂಗು ಜೋರಾಗಿರುತ್ತೆ. ಅದರಲ್ಲೂ ರಾಜಧಾನಿಯಲ್ಲಿ ಕೇಳಬೇಕಾ, ಸಂತ ಜೋಸೆಫರ್ ಕ್ರೀಡಾ ಮೈದಾನದಲ್ಲಿ, ಪ್ರೌಢಶಾಲಾ ಮೈದಾನದಲ್ಲಿ ಅಂತಹದ್ದೊಂದು ಬಹಳ ಕಲರ್ಫುಲ್ ಆದಂತಹ ಕೇಕ್ ಫೆಸ್ಟಿವಲ್ ಈ ವರ್ಷವೂ ಕೂಡ ಇದೆ. ಇಲ್ಲಿ ನಿಮಗೆ ಮಾಯಾದೀಪ ಸಿಗುತ್ತೆ, ಹೊಲಿಗೆ ಯಂತ್ರದ ರೀತಿಯ ಕೇಕ್ ಸಿಗುತ್ತೆ, ಹಾಗೆ ಕೆಂಪು ಕೋಟೆಯ ಕೇಕ್ ಕೂಡ ಮಾಡಲಾಗುತ್ತೆ. ಜನವರಿ 1ರವರೆಗೆ ಈ ಕೇಕ್ ಫೆಸ್ಟಿವಲ್ ಇದೆ, ನೋಡಿ ಎಂಜಾಯ್ ಮಾಡಿ. ಇನ್ನು ವಿಚಾರ ವಿಸ್ತಾರಕ್ಕೆ ನಾವು ಬರೋದಾದರೆ, ನಿಜಕ್ಕೂ ಯೋಧರ ಕಥೆಗಳೇನಿದೆ ಅದು ನಿಜಕ್ಕೂ ಮೈ ಜುಮ್ ಅನ್ನುವಂತಹ ಕಥೆಗಳು. ಅಂಥದ್ದೇ ಒಂದು ನೈಜ ಕಥೆಯನ್ನು ಹೇಳ್ಕೊಂಡಿದ್ದಾರೆ ಮಾಜಿ ಸೈನಿಕರಾದಂತಹ ಗೋಪಾಲಕೃಷ್ಣ ಕಾಂಚೂಡು ಅವರು. 16,000 ಅಡಿ ಎತ್ತರದಿಂದ ಫೈರ್ ಮಾಡಿದಂತಹ ದಾಖಲೆ ಇದೆ. ಅವರ ಪಕ್ಕದಲ್ಲೇ LTTE ಗುಂಡಿಗೆ ಮೈಸೂರಿನ ಸ್ನೇಹಿತ ಬಲಿಯಾಗ್ತಾನಂತೆ. ಆದರೆ 3.5 ತಾಸಿನ ನಂತರ ಅದು ಗೊತ್ತಾಗುತ್ತಂತೆ. 2.5 ಅಡಿ ಅಗಲ, 4 ಅಡಿ ಉದ್ದ, 3 ಅಡಿ ಆಳದ ಗುಂಡಿ. ಅಲ್ಲಿ ಯುದ್ಧದ ವೇಳೆ ಅದರಲ್ಲಿ ಕುಳಿತು ಎದುರಾಳಿಗಳ ಮೇಲೆ ಫೈರ್ ಮಾಡಲಾಗುತ್ತೆ. ಒಂದು ಕ್ಷಣ ಮೈ ಮರೆತರು ಕೂಡ ಎದುರಾಳಿಯ ಗುಂಡು ಅವರ ಎದೆಯನ್ನು ಸೀಳುತ್ತೆ, ಅಂತಹ ಸನ್ನಿವೇಶಗಳನ್ನು ಎದುರಿಸಿದ್ದಾರೆ. ಜೊತೆಗೆ ಭೂಕಂಪದಿಂದ ಕುಸಿದ ಮನೆ ಬಳಿ ಕಾರ್ಯಾಚರಣೆ ನಡೆಸ್ತಾ ಇರ್ತಾರೆ. ಆಗ ಒಂದು ಸಾಕು ನಾಯಿ ಕಾಣಿಸುತ್ತೆ, ಅದಕ್ಕೊಂದು ಬಿಸ್ಕೆಟ್ ಹಾಕ್ತಾರೆ. ಆದರೆ ಆ ನಾಯಿ ಬಿಸ್ಕೆಟ್ ತಿನ್ನದೆ ಅವಶೇಷಗಳ ಕಡೆ ಮುನ್ನುಗ್ಗುತ್ತೆ. ಅನುಮಾನ ಬಂದು ಅಲ್ಲಿ ಹುಡುಕಿದಾಗ ಆ ಅವಶೇಷಗಳ ಅಡಿಯಲ್ಲಿ 3 ವರ್ಷದ ಮಗುವೊಂದು ಕಾಣಿಸ್ಕೊಂಡಿತ್ತಂತೆ, ಸಿಲುಕ್ಕೊಂಡಿತ್ತಂತೆ. ಅಂತಹ ರೋಚಕ ಘಟನೆಗಳು ಇರುವಂಥದ್ದು, ಅದೆಲ್ಲದವನ್ನು ಬಿಚ್ಚಿಟ್ಟಿದ್ದಾರೆ ಗೋಪಾಲಕೃಷ್ಣ ಕಾಂಚೂಡು ಅವರು. ಬಹಳ ಮೈ ಜುಮ್ ಅನ್ನುವಂತಹ ಲೇಖನ, ತಪ್ಪದೇ ಓದಿ ವಿಚಾರ ವಿಸ್ತಾರದಲ್ಲಿ. ಜೊತೆಗೆ ನವಿರೇಳುವಂತಹ ಸ್ಟೋರಿ ಅಂತಾನೆ ಹೇಳ್ಬೋದು. ತಪ್ಪದೇ ಇವತ್ತಿನ ವಿಚಾರ ವಿಸ್ತಾರ ಓದಿ. ಇದ್ರ ಜೊತೆಗೆ ಇನ್ನೂ ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪುರದಲ್ಲಿದೆ. ಜೊತೆಗೆ ಇವತ್ತು ಜೂಲಿ ಲಕ್ಷ್ಮಿ ಅವರ ಜನ್ಮದಿನ, ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಹೇಳ್ತಾ